ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ರುಚಿಕರವಾದ ಮಾವಿನಕಾಯಿ ಪಳು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬಹಳ ಟೇಸ್ಟಿಯಾಗಿರ್ತೈತಿ ಅನ್ನದ ಜೋಡಿ. ನಾವು ಇದನ್ನು ಕಲಿಸ್ಕೊಂಡು ಅನ್ನ ತುಪ್ಪ ಇದನ್ನು ಹಚ್ಕೊಂಡು ತಿನ್ನಕತ್ರ ಎಷ್ಟು ರುಚಿ ಅಂತೀರಿ. ಒಂದು ಸಾರಿ ಈ ಥರ ಮಾಡಿಕೊಂಡು ತಿನ್ನ್ರಿ, ಸಖತ್ ಟೇಸ್ಟಿಯಾಗಿರ್ತೈತಿ. ಈಗ ಮಾವಿನಕಾಯಿ ಸೀಜನ್ನು, ಮಾವಿನಕಾಯಿ ತೊಗೊಂಡು ಬಂದು ಈ ಥರ ನೀವು ಬೇರೆ ಬೇರೆ ವೆರೈಟಿ ಮಾಡ್ಕೊಂಡು ತಿನ್ಬೋದು. ಮಾವಿನಕಾಯಿ ಚಟ್ನಿ ರೆಸಿಪಿ ಕೂಡ ನಾನು ಮಾಡಿ ತೋರಿಸ್ತೀನಿ, ನೋಡಿಲ್ಲ ಅಂದರೆ ನೋಡ್ಕೊಂಬರ್ರಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲಂಗೆ ನೋಡಕತ್ತೀರಿ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಎಲ್ಲ ವಿಡಿಯೋಸು ನಿಮ್ಗೆ ಬಂದು ಮೊದಲ ಮುಟ್ತಾವು, ಎಲ್ಲರ್ಕಿಂತ ಮೊದಲ ನೀವು ನೋಡ್ಬೋದು ರೀ. ನೋಡಿದ್ರನ್ನ ತಿನ್ಬೇಕು ಅನ್ನಿಸ್ತೈತಿ. ಉಪ್ಪು, ಖಾರ, ಹುಳಿ, ಸ್ವೀಟು ಎಲ್ಲ ಇರ್ತೈತಿ ಇದ್ರಾಗ. ಇದೊಂದು ಇದ್ಬಿಟ್ರೆ ಸಾಕ್ರಿ, ನೀವು ಹಂಗೆ ಬಟ್ಲದಾಗ ಹಾಕ್ಕೊಂಡು ಸಹಿತ ತಿನ್ಬೋದು. ಮತ್ತು ಚಪಾತಿ ರೋಟಿ ಜೋಡಿ ಸೈಡ್ ಇಟ್ಕೊಂಡು ತಿನ್ಬೋದು, ಅನ್ನದ ಜೋಡಿ ತಿನ್ಬೋದು. ಸಖತ್ ಟೇಸ್ಟಿಯಾಗಿರ್ತೈತಿ. ಉಪ್ಪು, ಖಾರ, ಹುಳಿ, ಸ್ವೀಟು ಎಲ್ಲ ಇರೋಂತಹ ಈ ಮಾವಿನಕಾಯಿ ಪಳುವನ್ನ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ್ರಿ. ಈಗ ಗೋ ಮಾವಿನಕಾಯಿ ತೊಗೊಂಡಿನಿ. ನೀವು ಹುಳಿ ಮಾವಿನಕಾಯಿ ತೊಗೊಂಡ್ರು ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಪ್ರಮಾಣ ಹಾಕಬೇಕಾಗ್ತೈತಿ. ಈ ಥರ ಮಾವಿನಕಾಯಿ ತೊಗೊಳ್ರಿ ಆದಷ್ಟು. ಈ ಮಾವಿನಕಾಯಿನ ನಾನು ಹೆಚ್ಚಿಟ್ಕೊತೀನಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಹೆಚ್ಚಿಟ್ಕೋಬೋದು. ಒಂದು ಸ್ವಲ್ಪ ದೊಡ್ಡ ಸೈಜನ್ನ ಹೆಚ್ಕೊಳ್ತೀನಿ ನಾನು. ಈ ಪಳುವನ್ನ ನಾವು ಭಾಳ ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ, ಎರಡು ದಿನ ಮಾತ್ರ ನಾವು ಇಟ್ಕೊಂಡು ತಿನ್ಬೋದು ಇದನ್ನು. ಹೆಚ್ಚಿಗೆ ದಿನ ಇಟ್ಕೊಳಕ್ ಬರಂಗಿಲ್ಲ, ಹಿಂಗಾಗಿ ಆಗ ನೀವು ಮಾಡಿ ತಿನ್ಬೋದು ಇದನ್ನು. ಸಖತ್ ಟೇಸ್ಟಿಯಾಗಿರ್ತೈತಿ, ಮಕ್ಕಳೂ ಇಷ್ಟಪಡ್ತಾರೆ. ಈಗ ನೋಡಿರಿ ಈ ಥರ ಕಟ್ ಮಾಡ್ಕೊಳಕತ್ತೇನೆ ನಾನು. ಎಲ್ಲನೂ ಕಟ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡಿನಿ, ಒಂದು ಗ್ಯಾಸ್ ಆನ್ ಮಾಡ್ಕೊಂಡಿನಿ. ಎಣ್ಣೆನೂ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಹಾಕ್ಕೊಳ್ರಿ, ಯಾಕಂದರೆ ಇದಕ್ಕೆ ಸ್ವಲ್ಪನೂ ಒಂದು ಹನಿನೂ ನೀರು ಮುಟ್ಟಿಸ್ಲಿಲ್ಲಂಗೆ ಮಾಡುವಂತಹ ಇದು ಮಾವಿನಕಾಯಿ ಪಳುವು. ಎಣ್ಣೆ ಒಳಗೆ ಮಾಡ್ಕೋಬೇಕಿದ್ದ, ಹೀಗಾಗಿ ದೊಡ್ಡ ಚಮಚದಿಂದ ಒಂದೂವರೆ ಚಮಚ ನಾನು ಎಣ್ಣೆ ಹಾಕ್ಕೊಂಡಿನಿ. ನೀವು ಮಾವಿನಕಾಯಿ ಎಷ್ಟು ಪ್ರಮಾಣ ತೊಗೊತೀರಿ ಆ ಪ್ರಮಾಣದ ಮೇಲೆ ನೀವು ಒಳ್ಳೆ ಎಣ್ಣೆ ತೊಗೋಬೋದು. ಈಗ ನೋಡಿರಿ ಎಣ್ಣೆ ಕಾದಿಂದ ಸಾಸಿವೆ ಹಾಕ್ಕೊಂಡಿನಿ, ಒಂದು ಅರ್ಧ ಟೀಸ್ಪೂನು ಸಾಸಿವೆ. ಸಾಸಿವೆ ಚಟ್ಪಟನ್ ಸಿಡ್ದಿಂದ ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡಿನಿ. ಮತ್ತು ಕರಿಬೇವು ಬೇಕಂದ್ರೆ ನೀವು ಹಾಕ್ಕೊಳ್ರಿ, ನಾನು ಕರಿಬೇವು ಹಾಕ್ಕೊಂಡಿಲ್ಲ, ಕರಿಬೇವೂ ಹಾಕ್ಕೋಬೋದು. ಆಮೇಲೆ ಬೆಳ್ಳುಳ್ಳಿನ ಮೇಲಿನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ. ಒಂದು ಬೆಳ್ಳುಳ್ಳಿ ತೊಗೊಂಡಿನಿ, ಬೆಳ್ಳುಳ್ಳಿನ ತೊಗೊಂಡು ಚಲೋತ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಕಟ್ ಮಾಡಿದ ಮಾವಿನಕಾಯಿನ ಇದರೊಳಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಉಳಿದಿದ್ದ ಮಸಾಲೆ ಸಾಮಗ್ರಿಗಳನ್ನ ಹಾಕ್ಕೋಬೇಕಾಗ್ತೈತಿ. ಇದಕ್ಕೆ ಅಷ್ಟೊಂದು ಮಸಾಲೆ ಸಾಮಗ್ರಿಗಳು ಏನೂ ಇಲ್ಲ, ಸ್ವಲ್ಪನ ಹಾಕ್ಕೊಂಡ್ರೆ ಭಾರಿ ಟೇಸ್ಟಿ ಆಗಿರ್ತೈತಿ ಇದು ಪಳುವು. ಈಗ ನಾನು ಮಾವಿನಕಾಯಿನ ಹೆಚ್ಚಿಟ್ಕೊಂಡಿರ್ತೇನಲ್ಲ ಆ ಮಾವಿನಕಾಯಿನ ಹಾಕ್ಕೊಳಕತ್ತೇನಿ ಒಗ್ಗರಣೆ ಒಳಗೆ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈಯಾಡಿಸ್ಕೋಬೇಕು. ಕೈಯಾಡಿಸ್ಕೊಂಡಾದ್ಮೇಲೆ ಉಳಿದಿದ್ದ ಸಾಮಗ್ರಿಗಳನ್ನ ಹಾಕ್ಕೊತೀನಿ. ಸ್ವಲ್ಪ ಹೊತ್ತು ಕೈಯಾಡಿಸ್ಕೊಂಡಿನಿ. ಈಗ ಒಂದು ಸ್ವಲ್ಪ ಅರಶಿನದ ಪೌಡ್ರು, ಉಪ್ಪು, ಖಾರದ ಪೌಡ್ರು, ಬೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು ಇದನ್ನ. ಎಣ್ಣೆ ಒಳಗೇ ಬೇಯಿಸ್ಕೋಬೇಕು, ನೀರು ಒಟ್ಟ ಮುಟ್ಟಿಸ್ಬೇಡ್ರಿ, ಒಂದು ಹನಿನೂ ಮುಟ್ಟಿಸ್ಬೇಡ್ರಿ. ಎಣ್ಣೆ ಒಳಗೆ ಚಲೋತ್ನಾಗಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಸಾಮಗ್ರಿಗಳನ್ನ ಹಾಕ್ಕೊಳಕತ್ತೆ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನದ ಪೌಡ್ರು ಒಂದು ಕಾಲು ಟೀ ಚಮಚ ಅರಶಿನದ ಪೌಡ್ರು, ಮತ್ತು ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರು. ನಿಮ್ಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೋಬೋದು ಖಾರ, ಖಾರ ಖಾರವಾಗಿ ಬೇಕಂದ್ರೆ. ನಾನು ಒಂದು ಎರಡು ಚಮಚ ಹಾಕ್ಕೊಂಡೇನಿ ಟೀ ಚಮಚದಿಂದ. ಉಪ್ಪು ಮತ್ತು ಖಾರದ ಪೌಡ್ರು ಅರಶಿನದ ಪೌಡ್ರು ಹಾಕ್ಕೊಂಡ್ವಿ. ಈಗ ಬೆಲ್ಲ ಹಾಕ್ಕೊತೀನಿ. ಇದಕ್ಕೆ ಒಂದು ಸ್ವಲ್ಪ ಹುಳಿ ಇರುತ್ತಲ್ಲ, ಹೀಗಾಗಿ ಖಾರ, ಉಪ್ಪು, ಹುಳಿ, ಸ್ವೀಟು ಎಲ್ಲ ಮಿಶ್ರಣ ಇದ್ದು ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ. ಬೆಲ್ಲ ಹಾಕ್ಕೋಬೇಕು ಇದಕ್ಕೆ. ಹುಳಿ ಮಾವಿನಕಾಯಿ ಏನಾರ ತೊಗೊಂಡಿದ್ರಿ ಅಂದ್ರೆ ಬೆಲ್ಲದ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗ್ತೈತಿ. ಇದು ಗೋ ಮಾವಿನಕಾಯಿ, ಅಷ್ಟೊಂದು ಹುಳಿ ಇರಂಗಿಲ್ಲ, ಹೀಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿನಿ. ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಈಗ ಹಾಕ್ಕೊಂಡು ಇದನ್ನು ಕೈಯಾಡಿಸ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಮಾವಿನಕಾಯಿ ಮೆತ್ತಗಾಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ಎಣ್ಣೆ ಒಳಗನ. ಅದು ಬೇಗನೆ ಬೆಂದು ಬಿಡ್ತೈತಿ ಎಣ್ಣೆ ಒಳಗೆ, ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ನಾನೀಗ. ನೋಡಿರಿ ಎಷ್ಟು ಮಸ್ತ್ ಆಗೈತಿ, ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಎಷ್ಟು ಚೆನ್ನಾಗೈತಿ ಅಂತ ಹೇಳಿ. ಒಂದು ಸ್ವಲ್ಪ ಮೆತ್ತಗಾಗಬೇಕು ಮಾವಿನಕಾಯಿ, ಹೀಗಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚಲೋತ್ನಾಗಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಬೇಯಿಸ್ಕೋಬೇಕು, ಹೈ ಫ್ಲೇಮ್ನಾಗ ಇಟ್ಕೋಬೇಡ್ರಿ. ಈಗ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ನಾನು ಚಲೋತ್ನಾಗಿ ಬೇಯಿಸ್ಕೊಂಡಿನಿ. ಈಗ ತೆಗೆದು ನೋಡೋಣ ಯಾವ ಥರ ಆಗೈತಿ ಅಂತ ಹೇಳಿ. ನೋಡ್ರಿ ಎಷ್ಟು ಮಸ್ತಾಗಿ ಬೆಂದತಿ ಮಾವಿನಕಾಯಿ ಎಲ್ಲ ಬೆಂದೈತಿ. ಈಗ ಇಷ್ಟಾದ್ರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊತೀನಿ. ಭಾರಿ ಮಸ್ತಾಗೈತಿ, ನಾನು ಮುಟ್ಟಿ ನೋಡಕತ್ತೀನಿ ಬೆಂದತ ಇಲ್ಲ ಅಂತ ಹೇಳಿ. ಮೆತ್ತಗಾಗೈತಿ,
ಇಷ್ಟಾದ್ರೆ ಸಾಕಾಗ್ತೈತಿ. ಭಾರಿ ಮಸ್ತ್ ಇರ್ತೈತಿ ರೀ ಇದು. ಈಗ ಚಲೋತ್ನಾಗಿ ಬೆಂದತಿ. ಈ ಥರ ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ನಮಗೆ ಮೆತ್ತಗಾಗಿರ್ತೈತಿ. ಇಷ್ಟಾದ್ರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊತೀನಿ. ಇದನ್ನು 2 ದಿನಗಳ ಕಾಲ ನಾವು ಇಟ್ಕೊಂಡು ತಿನ್ಬೋದು. ಅನ್ನದ ಜೋಡಿ ಮಸ್ತ್ ಇರ್ತೈತಿ ರೀ. ಅನ್ನ ತುಪ್ಪ ತಿನ್ನ ಮುಂದೆ ಸೈಡ್ ಇಟ್ಕೊಂಡು ಇದನ್ನು ತಿಂತಾ ಇದ್ದರೆ ಏನು ಟೇಸ್ಟ್ ಅಂತೀರಿ. ಸಖತ್ತಾಗಿರ್ತೈತಿ. ಒಂದು ಸಾರಿ ಈ ಥರ ಮಾಡಿ ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸೊಬ್ರು ಏನಾದರೂ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ ನಿಮಗೆ ಬಂದು ಮುಟ್ತಾವೆ, ನೀವು ನೋಡ್ಬೋದು. ಮತ್ತು ನನ್ನ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ. ನನ್ನ ವಿಡಿಯೋಸು ಯಾವ ಥರ ಇರ್ತಾವೆ ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.